baby girl. Happy birthday, Vishu. Thanks, hello. Thank you. Thank you. Oh, yeah. Okay, okay. Vishishta, you are big. I'm good. Alva, Vishishta? Yes. Amulala kudda? Kud bitlante. Bari sulle eltale. Yarar bandidare? Amma yarar bandidare? Yelli suju yaro? Suju yaro? Suju illi. Idu suju. ಇದು ನವ್ಯಕ್ಕ ಅವಳು ಒಳ್ಳೆ ನೋಡ್ಕೊಂಡವಳೆ ಓ ತಂಗಿ ಪಪ್ಪ ಎದ್ಬಿಟ್ಟೈತೆ ತುಂಬಾ ಚಳಿ ವೆದರು ಮಳೆ ನೆನ್ನೆ ಎಲ್ಲ ಮಳೆ ಬಿದ್ದಿದ್ಕೆ ಸೊ ಅದಕ್ಕೋಸ್ಕರ ಮಫ್ಲರ್ ಎಲ್ಲ ಕಟ್ಕೊಂಡಿದ್ದೀನಿ ಬಾ ಆಂಟಿ ಅಲ್ವಾ ಅದಕ್ಕೆ ಇನ್ನು ಮಗುಗೆಲ್ಲ ಹುಷಾರಿಲ್ದಂಗೆ ಆಗಬಾರ್ದು ಅಂತ ಓಕೆ ರೆಡಿ ಆಗಿ ಆಮೇಲೆ ಸಿಗ್ತೀನಿ ಬಾಯ್ ಬಾಯ್ ಸೊ ಫೈನಲಿ ರೆಡಿ ಆಗಿದ್ದೀನಿ ನಾರ್ಮಲಾಗಿ ಡ್ರೆಸ್ ಹಾಕಿದ್ದೀನಿ ಯಾಕಂತಂದರೆ ಪಾಪುಗೆ ಫೀಡಿಂಗ್ ಮಾಡ್ತಾ ಇದ್ದೀನಲ್ಲ ಸೊ ಹಾಗಾಗಿ ನಾರ್ಮಲ್ ಕಾಟನ್ ಕುರ್ತಿ ಹಾಕಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಫುಲ್ ವಿಡಿಯೋ ತೋರಿಸ್ಬೇಕು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಯಜಮಾನರಿಗೆ ನಾವು ಕೋಲಾರದಲ್ಲಿ ಇರೋದಲ್ವ ಹಾಗಾಗಿ ನಮ್ಮ ಯಜಮಾನರಿಗೆ ಸಿದ್ಧಗಂಗಾ ಮಠ ಅಂದರೆ ತುಂಬ ಇಷ್ಟ ಗದ್ಗೆಗೆ ಹೋಗಿ ಅಲ್ಲಿ ಸ್ವಾಮೀಜಿ ಹತ್ರ ಕುತ್ಕೊಂಡು ಏನೋ ಅವ್ರಿಗೊಂದು ತೃಪ್ತಿ ಸಿಗುತ್ತೆ ಅಲ್ಲಿ ಪ್ರಸಾದ ತಿನ್ಕೊಬಂದ್ರೆ ಅಂತ ಸೊ ಹಾಗಾಗಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಕ್ಲಿಸ್ತಾದೆ ಮಗು ಆಗ್ಲೇ ಸೀಟ್ ಕಾಣಿಸ್ತಾ ಇಲ್ವೇ ಸುಜ ಹಾಯ್ ಮಾಡು ಪಪ್ಪ ಇಲ್ಲಿ ಹಾಯ್ ಸ್ಮೈಲ್ ಮಾಡು ಸೊ ಫೈನಲಿ ಬರ್ಡೇ ಗಳ ಇದೆಯಾ ಹ್ಯಾಪಿ ಬರ್ಡೇ ಹೇಳ್ತೀನಿ ಇಲ್ಲ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ದೇವಸ್ಥಾನದೊಳಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರದ್ದೆಲ್ಲ ಪ್ರಸಾದ ತಗೊಂಡು ನಂತರ ಕೆಳಗೆ ಬಂದ್ವಿ ಪ್ರೈವಸಿ ಇರುತ್ತಲ್ವ ದೇವಸ್ಥಾನದ್ದು ಹಾಗಾಗಿ ಮೊಬೈಲ್ನ ಅಷ್ಟು ಯೂಸ್ ಮಾಡೋಕ್ಕೆ ಹೋಗಲಿಲ್ಲ ಸುಮ್ಮನೆ ತೋರಿಸ್ತಾ ಇದ್ದೆ ಅಷ್ಟೇ ಪಾಪು ಎಲ್ಲ ಫಸ್ಟ್ ಟೈಮ್ ಹೋಗಿದ್ದಿದ್ದು ಹೊರಗಡೆ ಎಲ್ಲೂ ಹೋಗಿರಲಿಲ್ಲ ಅವಳು ಎರಡನೇ ಪಾಪು ಸೊ ಫಸ್ಟ್ ಟೈಮ್ ಹೋಗಿದ್ದಿದ್ದು ಅವಳಗೊಂಥರ ಇರಿಸು ಮುರುಸು ಆಗೋಯ್ತು ಸ್ವಲ್ಪ ಅಳ್ತಾ ಇದ್ಲು ಅಷ್ಟು ಕಂಫರ್ಟ್ ಝೋನ್ ಅವಳಿಗೆ ಸಿಗಲಿಲ್ಲ ಮನೇಲಿದ್ದಷ್ಟು ವಿಶಿಷ್ಟ ಓಕೆ ಎಲ್ಲ ಕಡೆ ತಿರುಗಿ ಅವಳಿಗೆ ಅಭ್ಯಾಸ ಇದೆ ಸೊ ನೋ ಪ್ರಾಬ್ಲಮ್ ಇನ್ನು ಊರಿಂದ ನಮ್ಮಕ್ಕ ಹಾಗೆ ನಮ್ಮಕ್ಕನ ಮಗಳು ಮತ್ತು ಸುಜು ಎಲ್ಲ ಬಂದಿದ್ದರು ನಮ್ಮಕ್ಕ ಅಂತೂ ಆ ಮಗುನ ಬಿಟ್ಟೇ ಇರಲಿಲ್ಲ ಯಾವಾಗಲೂ ಇದ್ಕೊಂಡೇ ಇದ್ದರು ಅವ್ರಿಗೇನೋ ಒಂಥರ ಅಪರೂಪಕ್ಕೆ ಬರೋದಲ್ವ ಅವ್ರ ಮಗಳು ಈಗ 10ನೇ ಕ್ಲಾಸ್ ಓದ್ತಿದ್ದಾಳೆ ಸೊ ಹಾಗಾಗಿ ರಜೆ ಸಿಕ್ಕಿರೋದೇ ಅಪರೂಪ ಸೊ ಬಂದಿದ್ದರು ಚೆನ್ನಾಗಿ ಪಾಪು ನಿಂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ಇವಳು ಅಷ್ಟೇ ಬಜಾರಿ ಚೆನ್ನಾಗಿ ಮಾತಾಡ್ತಾಳೆ ಚಿಕ್ಕವಳು ನೋಡಿ ಅವರಪ್ಪ ಅಲ್ಲಿ ಇದ್ದಿದ್ದಕ್ಕೆ ಅಲ್ಲೇ ಹೊರಟೋಗ್ತಾಯಿದ್ಲು ಸೊ ಸುಜು ವಾಪಸ್ ಕರ್ಕೊಂಬರ್ತಾ ಇದ್ದಾನೆ ರೋಡಲ್ವಾ ಭಯ ಮಗು ಚಿಕ್ಕದು ಇನ್ನೂ ಅತ್ತೈತೆ ಎಲ್ಲಾದರೂ ಹೋಗಿಬಿಟ್ರೆ ಮಕ್ಕಳಿಗೆ ಮಕ್ಕಳೇ ಚಂದ ಹಾಗಾಗಿ ಜಾಸ್ತಿ ಸುಜು ಮತ್ತು ನವ್ಯ ಜೊತೆನೇ ಜಾಸ್ತಿ ಅವಳು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾಳೆ ಯಾರಾದರೂ ಮಕ್ಕಳು ಬಂದರೂ ಅಷ್ಟೇ ಅವಳಿಗೆ ತುಂಬ ಇಷ್ಟ ಆಟ ಸಾಮಾನು ಎಲ್ಲ ತೊಗೊಂಡೋಗಿ ಅವ್ರ ಜೊತೆ ಆಡೋಕ್ಕೆ ಇಷ್ಟಪಡ್ತಾರೆ ಓ ಇವ್ರಿನ್ನೂ ಚೇಂಜ್ ತೊಗೊಂಬರೋಕೆ ಹೋಗಿದ್ದವ್ರು ಚೇಂಜ್ ತೊಗೊಂಬರಲೇ ಇಲ್ಲ ಈ ಬೆಟ್ಟದಲ್ಲಿ ಎಷ್ಟು ಜನ ಬರ್ತಾರೆ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ ರೋಡ್ ಕೂಡ ಅಷ್ಟೇ ಒಂದೇ ಒಂಚೂರು ಅತ್ತ ಇತ್ತ ಎಲ್ಲೂ ನಾವು ಹಾಕಿದ್ರೆ ಅಷ್ಟೇ ಗಲೀಜು ಅದು ಬಿಟ್ಟರೆ ಒಂಚೂರೂ ಗಲೀಜಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಏನೋ ನೋಡೋಕ್ಕೆ ತುಂಬ ಖುಷಿಯಾಯಿತು ಹಾಗಾಗಿ ತೋರಿಸ್ತಾ ಇದ್ದೀನಿ ನಾವೊಂದ್ಸಲ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ಇಲ್ಲಿ ಅದಾದಮೇಲೆ ನಮ್ಮ ಯಜಮಾನ್ರ ಜೊತೆ ಯಾವಾಗಲೂ ಬರ್ತಾಯಿದ್ವಿ ಬಟ್ ಕೇಳೋಕ್ಕೆ ಸ್ವಾಮೀಜಿ ಜೊತೆ ನೋಡಿ ಅಲ್ಲೇ ಪ್ರಸಾದ ತಿನ್ಕೊಂಡು ಹೋಗ್ತಾಯಿದ್ವಿ ಸದ್ಯ ನಮ್ಮ ಅದೃಷ್ಟ ಸ್ವಾಮೀಜಿ ಇದ್ದರು ಫೋಟೋ ಎಲ್ಲ ಸಿಕ್ತು ಅವ್ರ ಜೊತೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಬಂದಿದ್ದಾಯಿತು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಹಾಗೆ ಶಾಪಿಂಗ್ ಮುಗಿಸ್ಕೊಂಬಂದಿದ್ದು ಎಲ್ಲೂ ಬಂದಿದ್ದು ಗುರುವಾರ ಸಂಜೆ ಹತ್ತತ್ರ 6:30 ಆಗಿತ್ತು ಬಟ್ಟೆ ತೊಗೊಂಬಂದಿರಲಿಲ್ಲ ನಾರ್ಮಲ್ ಬಟ್ಟೆ ತೊಗೊಂಬಂದಿದ್ವಿ ಬರ್ಡೇ ಬಟ್ಟೆ ತಂದಿರಲಿಲ್ಲ ಇಲ್ಲೇ ತೊಗೊಳ್ಳೋಣ ಅಂತ ಅದ್ವಿತ ಬರ್ಡೇ ಇತ್ತು ಅಂದರೆ ನಮ್ಮ ಅಕ್ಕನ ಮಗಳದು ಬರ್ಡೇ ಇತ್ತು ಸೊ ಹಾಗಾಗಿ ಅಲ್ಲಿ ಬರ್ಡೇ ಹೋಗಿ ಬಂದಿದ್ದೆ 10:30 ಆಗೋಯ್ತು ಹಾಗಾಗಿ ಬಟ್ಟೆ ತರೋಕ್ಕಾಗಿಲ್ಲ ಇವತ್ತು ಸಿದ್ಧಗಂಗಾ ಮಠಕ್ಕೆ ಹೋಗಿ ಬಟ್ಟೆ ತೊಗೊಂಡು ಮೈ ಗಾಡ್ 4:30 ಆಗೋಯ್ತು ಅಮ್ಮನೇ ಪಾಪ ಎಲ್ಲ ಅಡುಗೆ ಮಾಡಿಬಿಟ್ಟಿದ್ರು ಇನ್ನು ಕಾಯಿ ಒಬ್ಬಟ್ಟು ಮಾಡಬೇಕಿತ್ತು ಅದನ್ನು ಸುಟ್ಕೊಟ್ರು ಅಕ್ಕ ಎಲ್ಲ ತುಂಬ ಬೇಜಾರಾಗೋಯ್ತು ಶಾಪಿಂಗಲ್ಲಿ ಯಾಕಂತಂದರೆ ಪಾಪುಗೆ ಒಂದು ಡ್ರೆಸ್ಸು ಚೆನ್ನಾಗಿರೋ ಸಿಕ್ಕಿಲ್ಲ ತುಮಕೂರು ಟ್ರೆಂಡ್ಸ್ಗೆ ಹೋಗಿದ್ದಿದ್ದು ಒಂದು ಡ್ರೆಸ್ಸೂ ಫ್ರಾಕ್ಸು ಇರಲಿಲ್ಲ ಅಲ್ಲಿ ಸಖತ್ ಬೇಜಾರಾಯಿತು
ಮತ್ತು ಅವ್ರನ್ನ ಕೇಳಿದ್ದಕ್ಕೆ ಸ್ಟಾಕ್ಸ್ ಎಲ್ಲ ಖಾಲಿ ಆಗಿದೆ, ದಸರಾ ಅಲ್ವಾ ಖಾಲಿ ಆಗಿಬಿಟ್ಟಿದೆ ಸಾರಿ ಅಂತ ಅಂದರು. ಇನ್ನೇನು ಮಾಡೋದು ಅಂತ ಯಾವುದೋ ಸಿಕ್ಕಿದ್ದು ಡಂಗ್ರಿ ಇತ್ತು. ಏನಿವೆ ಅದು ಬೆಸ್ಟ್ ಅನ್ನಿಸ್ತು ಕಂಪೇರ್ ಟು ಅದರ್ಸ್ ಡ್ರೆಸ್, ಅದಕ್ಕೆ ಅದನ್ನೇ ತೊಗೊಂಬಂದ್ವಿ. ತುಂಬ ಬೇಜಾರಾಗ್ತಿದೆ ಪಾಪುಗೆ ಫ್ರಾಕ್ ಸಿಕ್ಕಿಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ಇರೋದರಲ್ಲಿ ಎಂಜಾಯ್ ಮಾಡಬೇಕು ಅದೇ ಅಷ್ಟೇ. ಸೊ ಬನ್ನಿ ಅಮ್ಮ ಏನೇನು ತಿಂಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಇನ್ನು ಬೊಂಡ ಮಾಡಿಲ್ಲ, ಬೊಂಡಕ್ಕೆಲ್ಲ ಕಲಿಸಿಟ್ಟಿದ್ದಾರೆ. ಏನು ಬೊಂಡ ಅಮ್ಮ ಇದು? ಮಂಗಳೂರು ಬೊಂಡ ಅಂತೆ, ಮೊಸರೆಲ್ಲ ಹಾಕಿರ್ತಾರೆ. ಇದನ್ನು ಮೈದಾ ಹಿಟ್ಟಿಂದ ಮಾಡ್ತಾರೆ, ಮೈದಾ ಹಿಟ್ಟು ಮೊಸರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ತುಂಬ ರುಚಿಯಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ ಒಂದ್ಸಲ. ಒಬ್ಬಟ್ಟು ಮಾಡಿದ್ದಾರೆ, ಕಾಯಿ ಒಬ್ಬಟ್ಟು ಮಾಡಿದ್ದಾರೆ. ಅದಾದಮೇಲೆ ನೀನು ಓಕೆ ಪಲಾವ್ ದೆನ್ ಸಾಂಬಾರ್. ಓಕೆ ಸಾಂಬಾರ್, ಇದು ಅನ್ನ, ಇದು ಮೇಲೇನು ಒಬ್ಬಟ್ಟು ಇಟ್ಟಿದ್ದಾರೆ. ಆಮೇಲೆ ಇನ್ನೇನು? ಓಕೆ ಹೆಸರುಬೇಳೆ ಇನ್ನೂ ಮಿಕ್ಸ್ ಮಾಡಿಲ್ಲ, ಮಿಕ್ಸ್ ಮಾಡಬೇಕು. ಅದಾದಮೇಲೆ ಪಲಾವ್ಗೆ ಮೊಸರು ಬಜ್ಜಿ. ನಾನು ರೆಡಿಯಾಗಿದ್ದೀನಿ, ತುಂಬ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಕಾಟನ್ ಕುರ್ತಿ ಹಾಕ್ಕೊಂಡು, ಸೆಕೆಂಡ್ ಬರ್ಡೇ ಅಲ್ವಾ, ಅಷ್ಟು ಇಂದಾಗಿಲ್ಲ. ಸೊ ನಮ್ಮ ಬೇಬಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ ತೋರ್ತೀನಿ. ಮಮ್ಮ ಬಾಯಲಿ. ಇದೇ ಅವಳ ಡ್ರೆಸ್ಸು, ಡಂಗ್ರಿ ಸೆಟ್ಟು, ಸಂಭವ ಏನೋ ಸಿಕ್ತು. ಎಲ್ಲಿ ನಿಂದು ಹೆಡ್ ಬ್ಯಾಂಡಲ್ಲಿ? ಎಲ್ಲಿ ತಗೋಗು. ದ ಬೇಬಿ ಗರ್ಲ್ ಈಸ್ ಗೆಟಿಂಗ್ ರೆಡಿ. ಹೇಗೆ ಕಾಣಿಸ್ತಿದ್ದೀವಿ? ಇನ್ನೂ ಸಿಂಪಲ್ ಆಗಿ ರೆಡಿ. ಹಾಯ್ ಮೇಡಮ್. ಹಾಯ್ ಹಾಯ್ ಮೇಡಮ್. ಹಾಯ್ ಮೇಡಮ್. ತರಲೆ ಯಾವಾಗ್ಲೂ ಬಾಯಲ್ಲಿ ಬೆಳಿಕೋ. ಫ್ರೆಂಡ್ಸ್ನೆಲ್ಲ ಕರೆದಿದ್ದೆ, ಅವರು ಬಂದಿದ್ದಾರೆ ನೋಡುವ. ಎಲ್ಲಿ ಪಾಪು? ಪಾಪು ಅವಳ ಹೌಸ್ ಕಂಡು ಪಾಪು ಅಳ್ತಿದ್ದಾಳೆ ಪಾಪು. ಯಾಕೋ ಯಾಕೆ ಪುಟ್ಟ? ಸೊ ಆಲ್ಮೋಸ್ಟ್ ನನ್ನ ಮದ್ವೆಯಲ್ಲಿ 2019 ಅಲ್ಲಿ ನಾನು ಮೀಟ್ ಮಾಡಿದ್ದು ಲವಣ ಇದ್ದಾಳಲ್ಲ, ನಾನು 10th ಮುಗ್ದಾದ್ಮೇಲಿಂದ ನಾನು ಮೀಟೇ ಮಾಡಿಲ್ಲ. ಇವತ್ತೇ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಆಫ್ಟರ್ ಆಂಟಿ ಆದ್ಮೇಲೆ. ಅವಳಿಗೆ ಮಗು ಕೂಡ ಆಗಿದೆ. ಎಲ್ಲಿ ಪಪ್ಪ? ಇಲ್ಲಿ ಇಲ್ಲಿ ಸಿ. ಓಕೆ ಅವಳು ಯಾಕೋ ಡಲ್ ಆಗಿದ್ದಾಳೆ, ಇಟ್ಸ್ ಓಕೆ. ಇವರೆಲ್ಲ ನನ್ನ ಮದ್ವೆಗೆ ಬಂದಿದ್ರು. ಇವಳ ಹೆಸರು ಲಾವಣ್ಯ, ಇವಳ ಹೆಸರು ಸೌಮ್ಯ, ಇದು ರಘುವೀರ್, ಇದು ಕೀರ್ತಿ, ಇದು ಕೀರ್ತಿ, ಕೀರ್ತಿರಾಜ್, ಅಂಡ್ ದೆನ್ ದಿಸ್ ಇಸ್ ಮೇಗಾ ಮೇಘಶ್ರೀಯಾರ್. ಎಸ್ ಎಸ್. ಓಕೆ ಎಲ್ಲರು ಹೇಗ್ ಕಾಣಿಸ್ತಾ ಇದೀವಿ ಪ್ಲೀಸ್ ಕಮೆಂಟ್ ಮಾಡಿ. ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದೀವಿ. ಓಕೆ ಇವತ್ತು ನಮ್ ಮೇಘಶ್ರೀಯಾರ್ ಅವ್ರ ಪಾಪು ಬರ್ಡೇಗೆ ನಾವೆಲ್ಲ ಬಂದಿದೀವಿ. ಹೌದು, ಸ್ಪೆಷಲಿ ವಾಟ್ಸಪ್ ಅಲ್ಲಿ ಇನ್ವೈಟ್ ಮಾಡಿದಾಳೆ, ಒಂದು ಕಾಲ್ ಮಾಡಿಲ್ಲ, ಓನ್ಲಿ ಮೆಸೇಜ್. ಅಷ್ಟಕ್ಕೆ ನಾವು ವಾಯ್ಸ್ ಮೆಸೇಜಸ್. ಆಮೇಲೆ ಗಿಫ್ಟ್ ಅಂದ್ರೆ ನಾನು ಒಬ್ಬನೇ, ಬೇರೆ ಯಾರು ತಂದಿಲ್ಲ. ಏಯ್ ಕಟ್ ಕಟ್, ಪರವಾಗಿಲ್ಲ, ಎಲ್ಲರೂ ಅವಂದೆ. ಎಲ್ಲರೂ ಫೋನ್ ಪೇ ಮಾಡಿದೀವಿ ಅವರಿಗೆ, ಫೋನ್ ಪೇ, ಬಟ್ ಅವರು ನೋಡ್ತಿಲ್ಲ. ಏನ್ದಲ್ಲೇ ವಿಶು ಈ ಕಡೆ ನೋಡಮ್ಮ. ಅಮ್ಮ ಈ ಕಡೆ ನೋಡ, ಕೇಕ್ ಅಲ್ಲಿ ಮುಳುಗೋಗ್ಬಿಟ್ಟಳು. ವಿಶಿಷ್ಟ. ಸೊ ಕೇಕ್ ಎಲ್ಲ ಕಟ್ ಮಾಡಬೇಕಾದ್ರೂ ನಮ್ಮ ವಿಶಿಷ್ಟ ಬರೀ ಅದು ಚೆರಿನೇ ನೋಡ್ತಾ ಇದ್ಲು, ಆ ಕೇಕ್ ಮೇಲಿರೋ ಚೆರೀಸು. ತಿನ್ನಲ್ಲ, ಸುಮ್ಮನೆ ಏನೋ ಆಸೆ ಮಕ್ಕಳಿಗೆ, ಏನೋ ಕ್ಯೂರಿಯಾಸಿಟಿ ಜಾಸ್ತಿ, ಏನೋ ಎತ್ತ ಹೇಗಿರುತ್ತೆ ಅನ್ನೋದು. ಇವಳಿಗೂ ಅದೇ ಥರ ಆಗಿಬಿಟ್ಟಿತ್ತು, ಚೆರಿ ಕಿತ್ಕೊಂಡೇ ತಿಂತಾಯಿದ್ಲು ಕೇಕ್ ಕಟ್ ಮಾಡಬೇಕಾದ್ರೆಲ್ಲ. ಸೊ ಜಾಸ್ತಿ ಯಾರನ್ನೂ ರಿಲೇಟಿವ್ಸ್ನೆಲ್ಲ ಇನ್ವೈಟ್ ಮಾಡಿರಲಿಲ್ಲ, ಜಸ್ಟ್ ತುಂಬ ಫ್ರೆಂಡ್ಸ್ಗಳನ್ನ ಇನ್ವೈಟ್ ಮಾಡಿದ್ದಿದ್ದು. ಆಮೇಲೆ ನಮ್ಮ ರಿಲೇಟಿವ್ ಒಬ್ಬರನ್ನ ಇನ್ವೈಟ್ ಮಾಡಿದ್ದಿದ್ದು ಅಷ್ಟೇ. ಸೊ ಎಲ್ಲರೂ ಊಟ ಮಾಡ್ತಿದ್ದಾರೆ, ಬ್ಯುಸಿ ಆಗಿದ್ವಿ ಹಾಗಾಗಿ ಅಷ್ಟು ವಿಡಿಯೋಸ್ ತಕ್ಕೊಳಕ್ಕಾಗಲಿಲ್ಲ. ಸಿಂಪಲ್ ಡೆಕೋರೇಷನ್ ಮಾಡಿ ಪೇಸ್ಟ್ರಿ ಕೇಕ್ ಮಾಡಿಸಿದ್ವಿ ಅಷ್ಟೇ, ಇನ್ನೇನು ತುಂಬ ಸಿಂಪಲ್ಲಾಗೆ ಮಾಡಿದ್ವಿ ಆದಷ್ಟು. ಡೆಕೋರೇಷನ್ಸ್ಗೆಲ್ಲ ಫ್ಲವರ್ಸ್ನೆಲ್ಲ ನಾನೇ ಮಾಡ್ಕೊಂಡಿದ್ದೆ. ಆಮೇಲೆ ನಂಬರ್ 2 ಅನ್ನೋದಿದೆಯಲ್ಲ, ಅದನ್ನು ಅಷ್ಟೇ ಹಿಂದಿನದನ್ನೆಲ್ಲ ಕೂತ್ಕೊಂಡು ಗ್ಲಿಟರ್ ಶೀಟ್ಸ್ ಅಲ್ಲೆಲ್ಲ ಮಾಡಿಟ್ಟುಕೊಂಡಿದ್ದೆ. ಮತ್ತು ನೆಕ್ಸ್ಟು ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಮಲ್ಲು ನಾನು ಫಸ್ಟ್ ಬರ್ಡೇಗೆ ಆನ್ಲೈನಿಂದ ಶಾಪಿಂಗ್ ಮಾಡಿದ್ವಿ, ಆಮೇಲೆ ಮಾರ್ಕೆಟ್ಗೆಲ್ಲ ಹೋಗಿ ತೊಗೊಂಬಂದಿದ್ವಿ. ಸೊ ಅದೇ ಇತ್ತು, ಜಾಸ್ತಿ ಏನು ತರಕ್ಕೆ ಹೋಗಲಿಲ್ಲ, ಸಿಂಪಲ್ ಆದಷ್ಟು ಸಿಂಪಲಾಗೇ ಇಟ್ಕೊಳ್ಳೋಣ ಅಂತ. ಯಾಕಂದರೆ ನಾನು ತುಂಬ ಚಿಕ್ಕ ಪಾಪು ಇದೆ, ಅದು 3-4 months ಅಲ್ವಾ, ಹಾಗಾಗಿ ಅವಳಿಗೆ ಅವಾಗವಾಗ ಫೀಡ್ ಮಾಡ್ತಾ ಇರಬೇಕು. ಸೊ ಅದಷ್ಟೆಲ್ಲ ಬೇಡ. ಮತ್ತು ಅವಳಿಗೆ ಜನ ಸಂದಿ ಅಂದರೆ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ಯಾಕೋ, ಚಿಕ್ಕ ಮಗುಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗೋದು ಬೇಡ ಅಂತ. ಹಾಗೆ ವಿಶಿಷ್ಟವಾಗಿ ಸ್ಯಾಂಡಿ ಬುಜ್ಜಿ ಅಂದರೆ ತುಂಬ ಇಷ್ಟ. ಅವಳೇನಾದರೂ ತಿಂತಾಯಿದ್ರು ಅಷ್ಟೇ ನಾರ್ಮಲಾಗಿ ಅದನ್ನೆಲ್ಲ ತೊಗೊಂಡೋಗಿ ಅವರಿಬ್ರಿಗೂ ಕೊಟ್ಟು ಶೇರ್ ಮಾಡ್ತಾ ಇರ್ತಾಳೆ. ಅದರಲ್ಲೂ ಬುಜ್ಜಿ, ಬ್ರೌನ್ ಕಲರ್ ಬುಜ್ಜಿ, ವೈಟ್ ಕಲರ್ ಸ್ಯಾಂಡಿ ಅಂತ. ಯಾಕಂದರೆ ಚಿಕ್ಕ ವಯಸ್ಸಿಂದ ಬುಜ್ಜಿನ ಅವಳು ತುಂಬ ನೋಡಿದ್ದಾಳೆ, ಯಾಕಂದರೆ ಬುಜ್ಜಿನೂ ಪಾಪು ಇದ್ದಾಗ ತಂದಿದ್ದು.
ಸೊ ಹಂಗಾಗಿ ಅವರಿಬ್ರು ತುಂಬ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗ್ನ ಮುಗಿಸಿದ್ದೀನಿ. ಪ್ಲೀಸ್ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಯಾರ್ಯಾರೆಲ್ಲ ಬರ್ಡೇಗೆ ಬಂದಿದ್ರಿ, ಹಾಗೆ ಯಾರ್ಯಾರೆಲ್ಲ ಈ ವ್ಲಾಗ್ನ ನೋಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಥ್ಯಾಂಕ್ಸ್.